ಗ್ರಾಹಕರ ಎಫ್ಡಿ ಹಣಗಳು ಬ್ಯಾಂಕ್ ವ್ಯವಸ್ಥಾಪಕೀಯ ಬಂಧನ ಗ್ರಾಹಕರ ಎಫ್ಡಿ ಹಣವನ್ನ ಧೋಕಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಪ್ಪರಪೇಟೆ ಪೊಲೀಸರು ಬ್ಯಾಂಕ್ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿದ್ದಂತ ಆರೋಪಿ ಸಚಿರನನ್ನು ವಶಕ್ಕೆ ಪಡೆದಿದ್ದಾರೆ ತಮಿಳುನಾಡಿನ ಕನ್ಯಾಕುಮಾರಿ ಮೂಲದ ಸಚಿರ ಅವರು ಬೆಂಗಳೂರಿನ ಗಾಂಧಿನಗರ ಶಾಖೆಯಲ್ಲಿ 18 ಕೋಟಿಗೂ ಹೆಚ್ಚು ಹಣವನ್ನ ವಂಚನೆ ಮಾಡಿದ್ದರು ಬ್ಯಾಂಕ್ನಲ್ಲಿ ಲೆಕ್ಕ ಪರಿಶೋಧನೆಯ ವೇಳೆ ಸಚಿರಳ ಕಳ್ಳಾಟ ಬಯಲಾಗಿತ್ತು बैंक मैनेजर दूरी मेले मत्तोंदु एफआईआर कूड़ा दाखलिसलागिदे ग्राहकर बैंक खातेगळिंद बेरे बेरे बैंक खातेगळु हागू एलआईसी बांड्गळिगे 4.92 कोटि रूपायि हणवन्न वर्गावणे माडि वंचिसिदंत बैंक ग्राहकर संपर्क व्यवस्थापकी सचिळ अवरन्न संपंगि रामनगर ठाणेय पोलीसरु बंधिसिद्दारे ಬ್ಯಾಂಕಿನ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಈ ಸಂಬಂಧ ದೂರನ ನೀಡಿದರು ಗ್ರಾಹಕರ ಅರಿವಿಗೆ ಬಾರದಂತೆ ಅವರ ಖಾತೆಯಿಂದ ಹಣವನ್ನ ತೆಗೆದು ಎಲ್ಐಸಿ ಬಾಂಡ್ಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಹೀಗೆ 1.44 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿತ್ತು ಬ್ಯಾಂಕ್ನ ಗಾಂಧಿನಗರ ಶಾಖೆಯಲ್ಲೂ ಕೂಡ ಸಚಿನ ಅವರು ಕೆಲಸವನ್ನ ಮಾಡುವಾಗಲೂ ಹೀಗೆ ಎಲ್ಐಸಿ ಬಾಂಡ್ಗಳ ಮೇಲೆ ಗ್ರಾಹಕರ ಹಣವನ್ನ ತೊಡಗಿಸಿಕೊಂಡಿದ್ದರು ಮಿಷನ್ ರಸ್ತೆಯ ಶಾಖೆಯಲ್ಲಿ ಡಿಸೆಂಬರ್ 23 ರಂದು ಒಂದೇ ದಿನ 4.92 ಕೋಟಿಯನ್ನ ಬೇರೆ ಬೇರೆ ಶಾಖೆಗಳಿಗೆ ವರ್ಗಾವಣೆ ಮಾಡಿರುವುದು ತನಿಖೆಯಿಂದ ಗೊತ್ತಾಗಿದೆ ಬ್ಯಾಂಕ್ ಜೊತೆಗೆ ಎಲ್ಐಸಿ ಒಪ್ಪಂದವನ್ನ ಮಾಡಿಕೊಂಡಿದ್ದು ಇದನ್ನೇ ದುರ್ಬಳಕೆ ಮಾಡಿಕೊಂಡಿದ್ದ ಸಚಿಲ ಕಮಿಷನರ್ ಆಸೆಗೆ ಗ್ರಾಹಕರ ಒಪ್ಪಿಗೆಯನ್ನ ಪಡೆಯದೆ ಎಲ್ಐಸಿ ಬಾಂಡ್ನ ಮೇಲೆ ಹಣವನ್ನ ತೊಡಗಿಸಿಕೊಂಡಿದ್ದರು ಆರೋಪಿಯಿಂದ ಒಂದು ಕಂಪ್ಯೂಟರ್ ಮತ್ತು 23 ಲಕ್ಷ ರೂಪಾಯಿ ಮೊತ್ತದ ಬಾಂಡ್ ಜಪ್ತಿ ಮಾಡಲಾಗಿದೆ ಎಂಬುದನ್ನು ತಿಳಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ